ಗ್ರಾಮದಲ್ಲಿ ತೆಪ್ಪದ ಊಟದ ಸ್ಪರ್ಧೆ, ಗ್ರಾಮಸ್ಥರ ಮೈನವಿರೇಳಿಸಿದ ರೇಸ್, ಬಹುಮಾನಕ್ಕೆ ಹೆಗಲ ಕಸರತ್ತು ನಡೆಸಿದ್ರು. ಇದೇ ಹೊತ್ತಿನ ವಿಶೇಷ ತೆಪ್ಪದ ಸಂಭ್ರಮ. ನಾನು ಸಂಧ್ಯಾ ಭಟ್. ಕೆಸರುಗದ್ದೆ ಊಟ, ಎತ್ತಿನ ಬಂಡೆ ಊಟವನ್ನ ನೋಡಿದ್ದೇವೆ. ಆದರೆ ವಿಜಯಪುರದಲ್ಲಿ ನದಿ ತುಂಬಿದರೆ ಕೃಷ್ಣನ ಒಡಿನಲ್ಲಿ ತೆಪ್ಪದ ಊಟದ ಸ್ಪರ್ಧೆ ನಡೆಯುತ್ತೆ. ಎಲ್ಲಿ ಅಂತೀರಾ? ಇವರ್ದಿ ನೋಡಿ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಇದೀಗ ಮೈದುಂಬಿ ಹರಿಯುತ್ತಿದ್ದಾಳೆ. ಅದಕ್ಕೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಬಳಿ ಬೃಹತ್ ಡ್ಯಾಂ ನಿರ್ಮಿಸಲಾಗಿದ್ದು, ಡ್ಯಾಂನ 26 ಗೇಟ್ಗಳಿಂದ ನೀರನ್ನ ಹರಿದು ಬಿಡಲಾಗ್ತಿದೆ. ಹಾಗೆ ಕೃಷ್ಣಾ ನದಿ ಪಾತ್ರದ ಹಳ್ಳಿಗರ ಮೊಗದಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಜಿಲ್ಲೆ ಕೋಲಾರ ಗ್ರಾಮಸ್ಥರಂತೂ ಕೃಷ್ಣಗೆ ಬಾಗಿನ ಅರ್ಪಿಸಿ ನದಿಯ ಹಿನ್ನೀರಿನಲ್ಲಿ ತೆಪ್ಪದ ಸ್ಪರ್ಧೆಯನ್ನ ಆಯೋಜಿಸಿದ್ರು. ಕೋಲಾರ ಗ್ರಾಮಕ್ಕೆ ಹೊಂದಿಕೊಂಡಿದ್ದ 3 ಕಿಲೋಮೀಟರ್ ಉದ್ದವಾದ ಸೇತುವೆ ಕೆಳಗೆ ತೆಪ್ಪದ ಓಟದ ಸ್ಪರ್ಧೆಯನ್ನ ನಡೆಸಲಾಯಿತು. 3 ಕಿಲೋಮೀಟರ್ ಉದ್ದ ಸೇತುವೆಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಯಾರು ಮೊದಲು ಮುಟ್ಟುತ್ತಾರೋ ಅವರಿಗೆ ಜಯದ ಮಾಲೆ. ಭಾರಿ ಉತ್ಸಾಹದೊಂದಿಗೆ ಪಾಲ್ಗೊಂಡಿದ್ದ ಸ್ಥಳೀಯರು ಹಾಗೂ ಮೀನುಗಾರರು ತಮ್ಮೆಲ್ಲ ಶಕ್ತಿ ಹಾಕಿ ಪ್ರಶಸ್ತಿ ಪಡೆಯಲು ಹರಸಾಹಸ ಪಟ್ಟರು. ಸ್ಪರ್ಧೆಯಲ್ಲಿ ಜಯಗಳಿಸಬೇಕೆಂದು ಒಂದು ತೆಪ್ಪದಲ್ಲಿ ಇಬ್ಬರಂತೆ ಒಟ್ಟು 20 ತಂಡಗಳು ಸ್ಪರ್ಧೆಗೆ ಇಳಿದವು. ಗ್ರಾಮದ ಮಠದ ಸ್ವಾಮಿ ಹಾಗೂ ಗ್ರಾಮದ ಹಿರಿಯ ಮುಖಂಡರು ಸ್ಪರ್ಧೆಗೆ ಚಾಲನೆ ನೀಡಿದರು. ಸ್ಪರ್ಧಾಳುಗಳು ಗೆಲ್ಲಲೇಬೇಕು ಅಂತ ನಾ ಮುಂದೆ ತಾ ಮುಂದು ಅಂತ ಸಾಕ್ತಾ ಇದ್ರೆ ಇತ್ತ ನೋಡುಗರು ಕೆ ಸಿಲ್ಲಿಗಳು ಅವರನ್ನ ಮತ್ತಷ್ಟು ಹುರಿದುಂಬಿಸುತ್ತಾ ಇರುತ್ತೆ. ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಇದೀಗ ಮೈದುಂಬಿ ಹರಿಯುತ್ತಿದ್ದಾಳೆ. ತುಂಬಿ ಹರಿಯುವ ನದಿಯಲ್ಲಿ ತೆಪ್ಪದ ಓಟ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಕೆಲ ನಿಯಮಗಳಿವೆ. ಮುಂಜಾಗ್ರತಾ ಕ್ರಮವಾಗಿ ತೆಪ್ಪದಲ್ಲಿ ಲೈಫ್ ಗಾರ್ಡ್ ಅನ್ನ ಇಟ್ಕೊಂಡಿರ್ಬೇಕು. ಒಂದಕ್ಕೊಂದು ತೆಪ್ಪವನ್ನ ತಾಗಿಸುವಂತಿಲ್ಲ, ಅಂತರದಲ್ಲಿ ತೆಪ್ಪವನ್ನ ಓಡಿಸಬೇಕು. ಸ್ಪರ್ಧಾಳುಗಳು ಪ್ರತಿ ಸ್ಪರ್ಧೆಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವಂತಿಲ್ಲ. ಒಂದು ತೆಪ್ಪದಲ್ಲಿ ಇಬ್ಬರು ಮಾತ್ರ ಭಾಗವಹಿಸಬೇಕು. ಹೀಗೆ ಹಲವು ನಿಯಮಗಳು ಮಾಡಲಾಗಿತ್ತು. ನಿಯಮದಂತೆ ಸ್ಪರ್ಧಾಳುಗಳು ಭಾಗವಹಿಸಿ ಪ್ರಶಸ್ತಿ ಗಿಟ್ಟಿಸಿಕೊಂಡರು.
ಸ್ವರ್ಗಪ್ಪ ಅಂತ. ನಾನು ಆರಾಧನೆ ನಿಂತರ ಇಲ್ಲಿಗೆ ಪುಟ್ರೆಸ್ ಹಾಕಲು ಬಂದಿದ್ದೆ. ನಾವು ಈಗ ಅಲ್ಲಿ ಪುಟ್ರೆಸ್ ಇಡ್ತಾ 5 ವರ್ಷ ಆಯಿತು. ನಾವು ಈಗ ಇಲ್ಲಿ ಕೊಡ್ತಾ ಇದ್ದು 2 ವರ್ಷ ಆಯ್ತು, 2 ತಿಂಗಳು 2 ವರ್ಷ ಆಯಿತು. ಈಗ ಮೊನ್ನೆ ಸಲ ಬಂದಿದ್ವಿ ನಾವು, ಮೊನ್ನೆ ಸಲ ನಾವು 5 ನಂಬರ್ ಆಗಿದ್ವಿ. ಈಗ ನಾವಿಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೆ. ಅವರು ನಮಗೆ ಈಗ ಪ್ರೈಸ್ ಕೊಟ್ಟಿದ್ದಾರೆ, ಮತ್ತೆ ನಾವು ಮುಂದಿನ ವರ್ಷ ಸಹ ಮತ್ತೆ ನಾವು ಇಲ್ಲಿ ಕೊಡ್ಬೇಕಂತ ತುಂಬ ಆಸೆ ಆಗ್ತಾ ಇದೆ. ಸ್ಪರ್ಧೆಯಲ್ಲಿ ಪ್ರಥಮ ಬಂದವರಿಗೆ 15,000, ದ್ವಿತೀಯ ಸ್ಥಾನ ಪಡೆದವರಿಗೆ 10,000 ಹಾಗೂ ಮೂರನೇ ಸ್ಥಾನ ಪಡೆದವರಿಗೆ 7,000 ಹೀಗೆ ಹಂತ ಹಂತವಾಗಿ ಬಹುಮಾನ ಇಡಲಾಗಿತ್ತು. ಸ್ಪರ್ಧೆಯಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸಿದ್ದವು. ಆ 20 ತಂಡಗಳ ತೆಪ್ಪದ ಸ್ಪರ್ಧೆ ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸಿತು. ಓಟವನ್ನ ನೋಡಲು 1,000+ ಜನರು ಬ್ರಿಡ್ಜ್ ಏರಿ ಸಾಲುಗಟ್ಟಿ ನಿಂತಿದ್ರು. ನೋಡುಗರ ಚಪ್ಪಾಳೆ ಸಿಳ್ಳೆ ಹೊಡೆಯುವುದರಿಂದ ನಾಮುಂದು ತಾಮುಂದು ಅಂತ ಹುಟ್ಟು ಹಾಕುತ್ತಾ ನೀರು ಹಿಂದೆ ಸರಿಯುತ್ತಾ ಸ್ಪರ್ಧಾಳುಗಳು ಹುಮ್ಮಸ್ಸಿನಿಂದ ಮುನ್ನಡೆದ್ರು. ಗ್ರಾಮೀಣ ಕ್ರೀಡೆಗಳಲ್ಲಿ ಒಂದಾಗಿರೋ ತೆಪ್ಪ ಓಟದ ಸ್ಪರ್ಧೆ ನೋಡುಗರಿಗೆ ಸಖತ್ ಮಜಾ ನೀಡಿತು. ಮಹಿಳೆಯರು ಮಕ್ಕಳು ತೆಪ್ಪ ಓಟದ ಸ್ಪರ್ಧೆಯನ್ನ ನೋಡಿ ಕಣ್ತುಂಬಿಕೊಂಡ್ರು. ಭಾರಿ ಸಂಖ್ಯೆಯಲ್ಲಿ ಸೇರಿದ ಜನರು ಸ್ಪರ್ಧೆಯನ್ನ ನೋಡಿ ಆನಂದಿಸಿದ್ರು. ಗ್ರಾಮೀಣ ಕ್ರೀಡೆಗಳಲ್ಲಿ ಒಂದಾಗಿರೋ ತೆಪ್ಪ ಓಟದ ಸ್ಪರ್ಧೆ ನೋಡುಗರಿಗೆ ಸಖತ್ ಮಜಾ ನೀಡಿತು. ಮಹಿಳೆಯರು ಮಕ್ಕಳು ತೆಪ್ಪ ಓಟದ ಸ್ಪರ್ಧೆಯನ್ನು ನೋಡಿ ಕಣ್ತುಂಬಿಕೊಂಡ್ರು. ಭಾರಿ ಸಂಖ್ಯೆಯಲ್ಲಿ ಸೇರಿದ ಜನರು ಸ್ಪರ್ಧೆಯನ್ನು ನೋಡಿ ಆನಂದಿಸಿದರು. ಇದುವೇ ಈ ಕ್ಷಣದ ವಿಶೇಷ. ನಮಸ್ಕಾರ.